ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಜೈ ಶ್ರೀನಿವಾಸನ್ ಗೊರುಚಿ ಅವರ ವೇದಿಕ ವಾಸ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ಸಮಸ್ಯೆಯೇ ಜೀವನ, ಪರಿಹಾರವೇ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನವೆಂದು ಕಳೆದ ಎರಡು ದಶಕಗಳಿಂದ ಇಡೀ ಪ್ರಪಂಚಕ್ಕೆ ಸಾರುತ್ತಾ ಬಂದಿರುವಂತಹ ಜೈ ಶ್ರೀನಿವಾಸನ್ ಗುರುಜಿಯವರು ನಮ್ಮ ದಿನನಿತ್ಯದ ಸಮಸ್ಯೆಗಳಿಗೆ ಸೂಚಿಸುವಂತಹ ಪರಿಹಾರ ವೇದಿಕ್ ವಾಸ್ತು ಕಿಟ್. ಇವತ್ತು ನಾವಿರೋದು ವಿಜಯನಗರ ಸಾಮ್ರಾಜ್ಯದ ವೈಭವವನ್ನು ಕಂಡಂತಹ ಬಳ್ಳಾರಿ ಜಿಲ್ಲೆಯಲ್ಲಿ. ತಮಗೆಲ್ಲರಿಗೂ ಬಳ್ಳಾರಿ ನಗರಕ್ಕೆ ಸ್ವಾಗತ. ಜೈ ಶ್ರೀನಿವಾಸನ್ ಗುರುಜಿ ಅವರ ವೇದಿಕ್ ವಾಸ್ತು ಕಿಟ್ ಅನ್ನು ತಮ್ಮ ಮನೆಯಲ್ಲಿ ಅಳವಡಿಸಿಕೊಂಡು ತಾವು ಎದುರಿಸ್ತಾ ಇದ್ದಂತಹ ಸಮಸ್ಯೆಗಳಿಂದ ದೂರಾಗಿ ಒಂದು ನೆಮ್ಮದಿಯ ಜೀವನವನ್ನು ಕಟ್ಟಿಕೊಂಡಂತಹ ಹಲವಾರು ಕುಟುಂಬಗಳು ಕರ್ನಾಟಕದಾದ್ಯಂತ ನಮಗೆ ಕಾಣಸಿಗಲಿವೆ. ಅಂತಹ ಕುಟುಂಬಗಳನ್ನು ನಾವಿವತ್ತು ಭೇಟಿ ಮಾಡಲಿದ್ದೇವೆ. ಅದರಲ್ಲೂ ಕೂಡ ವಿಶೇಷವಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ವೇದಿಕ ವಾಸ್ತು ಕಿಟ್ಟನ್ನು ತಮ್ಮ ಮನೆಗೆ ಅಳವಡಿಸಿಕೊಂಡು ತಮ್ಮ ಸಮಸ್ಯೆಗಳಿಂದ ದೂರಾಗಿ ಅದ್ಭುತವಾದಂತಹ ರಿಸಲ್ಟ್ಸನ್ನು ಪಡ್ಕೊಂಡಂತಹ ಅನೇಕ ಕುಟುಂಬಗಳನ್ನು ನಾವಿಂದು ಭೇಟಿ ಮಾಡೋಣ. ಅವರ ಜೀವನದಲ್ಲಿ ವೇದಿಕ್ ವಾಸ್ತು ಕಿಟ್ಟನ್ನು ಅಳವಡಿಸ್ಕೊಂಡ ನಂತರ ಆದಂತಹ ಬದಲಾವಣೆಗಳೇನು, ವೇದಿಕ್ ವಾಸ್ತು ಕಿಟ್ಟನ ಬಗ್ಗೆ ಅವರು ಏನು ಹೇಳ್ತಾರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಕೂಡ ತಿಳ್ಕೊಳ್ಳೋಣ. ಬನ್ನಿ. ಜೀವನ, ಪರಿಹಾರವೇ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನ. ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿ ಅವರ ವೇದಿಕ ವಾಸ್ತು ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಜೈ ಶ್ರೀನಿವಾಸನ್ ಗುರುಜಿ ಅವರ ಮಾರ್ಗದರ್ಶನದಡಿಯಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಂತಹ ಹಲವಾರು ಕುಟುಂಬಗಳು, ಅನೇಕ ಕುಟುಂಬಗಳು ವೇದಿಕ ವಾಸ್ತು ಕಿಟ್ಟನ್ನು ತಮ್ಮ ಮನೆಯಲ್ಲಿ ಅಳವಡಿಸಿಕೊಂಡು ತಮ್ಮಲ್ಲಿದ್ದಂತಹ ಎಲ್ಲ ಸಮಸ್ಯೆಗಳಿಂದ ಮುಕ್ತರಾಗಿ ಒಂದು ಸುಖ ಸಂತೋಷದ ನೆಮ್ಮದಿಯ ಜೀವನವನ್ನು ಕಟ್ಟಿಕೊಂಡಿದ್ದಾರೆ. ರಾಜ್ಯಾದ್ಯಂತ ಅನೇಕ ಕುಟುಂಬಗಳನ್ನು ನಾವು ಕಾಣಬಹುದಾಗಿದೆ. ಅದರಲ್ಲಿ ಮತ್ತೊಂದು ಕುಟುಂಬವನ್ನು ಇವತ್ತು ನಾವು ನಿಮಗೆ ಪರಿಚಯಿಸ್ತಾ ಇದ್ದೇವೆ. ಅವರೇ ಅರವಿಂದ್ ಹಾಗೂ ಸಾರಿಕಾ ದಂಪತಿಯವರು. ಇವತ್ತು ಅವರ ಪರಿಚಯವನ್ನು ನಾವು ನಿಮಗೆ ಮಾಡಿಕೊಡ್ತೀವಿ. ಮಹರ್ಷಿ ಜೈ ಶ್ರೀನಿವಾಸನ್ ಗುರುಜಿಯವರ ವೇದಿಕ ವಾಸ್ತು ಕಿಟ್ಟನ್ನು ತಮ್ಮ ಮನೆಯಲ್ಲಿ ಅಳವಡಿಸಿಕೊಂಡ ನಂತರ ಅವರ ಸಮಸ್ಯೆಗಳು ಯಾವ ರೀತಿಯಾಗಿ ಬಗೆಹರಿದಿದೆ, ನೆಮ್ಮದಿ ಶಾಂತಿ ಅವರ ಮನೆಯಲ್ಲಿ ಯಾವ ರೀತಿಯಾಗಿ ಒಂದು ನೆಲೆಸಿದೆ ಅನ್ನುವಂತಹ ವಿಚಾರಗಳನ್ನ ನಾವು ನೀವೆಲ್ಲರೂ ಕೂಡ ಅವರಿಂದಲೇ ಕೇಳಿ ತಿಳ್ಕೊಳ್ಳೋಣ. ಬನ್ನಿ. ನಮಸ್ಕಾರ ಅರವಿಂದ್ ಅವರೇ. ನಮಸ್ಕಾರ ಸಾರಿಕಾ ಅವರೇ. ಪ್ರೇಕ್ಷಕರೇ, ನಾವೀಗ ಅರವಿಂದ್ ಹಾಗೂ ಸಾರಿಕಾ ದಂಪತಿಗಳ ಮನೆಗೆ ಆಗಮಿಸಿದ್ದೇವೆ. ಬನ್ನಿ, ಮೊದಲನೇದಾಗಿ ಅವರಿಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ನಮಸ್ಕಾರ. ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾರ್ಯಾರಿದ್ದೀರಿ ಅರವಿಂದ್ ಅವರೇ ತಮ್ಮ ಮನೆಯಲ್ಲಿ? ನಾನು, ನಮ್ಮ ಮಿಸ್ಸಸ್, ನಮ್ಮಿಬ್ಬರು ಮಕ್ಕಳಿದ್ದಾರೆ. ಮಕ್ಕಳ ಹೆಸರು? ವೇದಿಕಾ ರಾಗಿಣಿ ಕಮಲಾಪುರ ಅಂತ. ಮಗನ ಹೆಸರು ಅರವಿಂದ್ ವಿರಂತ್ ಜಿತಿನ್ ಕಮಲಾಪುರ. ಬಹಳ ಸಂತೋಷ. ಹೆಸರನ್ನ ನೋಡಿದ್ರೆ ಗುರುಜಿ ಅವರಿಂದಲೇ ಪಡ್ಕೊಂಡಿರೋ ಹಾಗಿದೆ. ಹೌದು, ಬಹಳ ಖುಷಿ ಆಗ್ತಾ ಇದೆ. ಮೊದಲನೇದಾಗಿ ಗುರುಜಿಯವರ ಪರಿಚಯ ನಿಮ್ಗೆ ಹೇಗಾಯ್ತು ಅಂದ್ರೆ, ಗುರುಜಿಯವರ ಸಂಖ್ಯಾವಸ್ತು ಜ್ಯೋತಿರ್ವಿಜ್ಞಾನ, ಅವರ ಒಂದು ತತ್ವ ಸಿದ್ಧಾಂತಗಳು ಎಷ್ಟು ವರ್ಷಗಳಿಂದ ನೋಡ್ತಾ ಬಂದಿದ್ದೀರಿ ತಾವು? ನಾವು ಕಸ್ತೂರಿ ಚಾನಲ್ ನೋಡ್ಬೇಕಾದಾಗ ಅವರು ಒಂದು ದಿನ ನೋಡಿದೆ. ಅವಾಗಿಂದ ಅವ್ರನ್ನ ಫಾಲೋ ಮಾಡ್ತಾ ಬಂದೆ. ಅವ್ರ ಐಡಿಯಾಸ್, ಲಾಜಿಕ್ಸ್ ಎಲ್ಲ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಾ ಬಂತು. ಮೊದಲೆಲ್ಲ ಕೆಲವೊಬ್ಬರನ್ನ ನೋಡ್ತಿದ್ದೆ, ಆದ್ರೆ ಅಷ್ಟೊಂದು ಇಂಟ್ರೆಸ್ಟ್ ಇದ್ದಿಲ್ಲ. ಯಾವಾಗ ಜಯ ಶ್ರೀನಿವಾಸನ್ ಗುರುಜಿ ಅವ್ರನ್ನ ನೋಡ್ತಾ ಬಂದೆ, ಅವರ ಒಂದು ಟ್ರೆಡಿಷನಲ್ ಟೆಕ್ನಾಲಜಿ ಎರಡನ್ನು ಮಿಕ್ಸ್ ಮಾಡಿ ಯಾವ ಥರ ಬಿಲ್ಡಪ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಟಿಪ್ಸ್ ಎಲ್ಲ ಕೊಡ್ತಿದ್ರಲ್ಲ, ಅದನ್ನ ನೋಡ್ಬಿಟ್ಟು ನಾನು ಇಂಪ್ರೆಸ್ ಆದೆ. ಸೊ ಹಾಗಾಗಿ ಅವ್ರನ್ನ ಫಾಲೋ ಮಾಡ್ತಾ ಬಂದೆ. ಅದನ್ನ ಫಾಲೋ ಮಾಡ್ತಾ ಬಂದಾಗಿಂದ ನನಗೆ ಚೆನ್ನಾಗಾಯ್ತು. ಅದ್ರ ನಂತರ ನನ್ನ ಮಕ್ಕಳಿಗೆ ಹೆಸರನ್ನ ಅವ್ರ ಹತ್ರನೇ ತಗೊಂಡೆ. ಅವಾಗ ನಮ್ಮ ಹೆಸರನ್ನು ಚೇಂಜ್ ಮಾಡಿದ್ರು, ನಮ್ಮ ಮಿಸ್ಸಸ್ ಹೆಸರನ್ನು ಚೇಂಜ್ ಮಾಡಿಕೊಟ್ರು. ಸೊ ಟೋಟಲ್ ನಮ್ಮ ಫ್ಯಾಮಿಲಿಯಲ್ಲಿ ಹೆಸರನ್ನೇ ಅವ್ರು ಚೇಂಜ್ ಮಾಡಿಕೊಟ್ರು. ಸೊ ಆಗಿಂದ ಸ್ವಲ್ಪ ಒಂದು ಪಾಸಿಟಿವ್ ವೈಬ್ರೇಷನ್ ಬರ್ತಾ ಇದೆ. ಓಕೆ. ಗುರುಜಿಯವರ ಒಂದು ಸಂಖ್ಯಾವಸ್ತು ಜ್ಯೋತಿರ್ವಿಜ್ಞಾನವನ್ನು ತಮ್ಮ ಜೀವನಕ್ಕೆ ಹೇಗೆ ಅಳವಡಿಸ್ಕೊಂಡಿದ್ದೀರಾ ಅಂತ?
ನಾವು ಮೊದಲು ನಂಬರ್ಸ್ ನಿಂದನೇ ಎಲ್ಲ ನಡೆಯುತ್ತೆ ಅಂತ ಹೇಳ್ತಾ ಇದ್ರು. ಸೊ ಅದು ಯಾವ ತರ ಅಂತೇಳಿ ನಾವು ನೋಡಿದಾಗ ನಾವು ಹುಟ್ಟಿದಾಗಲಿಂದನೂ ಸ್ಟಾರ್ಟ್ ಆಗದೆ ನಂಬರ್ ಇಂದಲ್ವಾ, ಆವಾಗಿಂದ ಗೊತ್ತಾಯ್ತು. ಸೊ ನಾವು ಜ್ಯೋತಿಷನ ನೋಡಬೇಕು, ಅದ್ರ ಜೊತೆಗೆ ನ್ಯೂಮರಾಲಜಿನೂ ಪರ್ಫೆಕ್ಟ್ ಆಗಿ ಕಲ್ತ್ರೆ ಸೊ ಪ್ರತಿಯೊಂದು ಸ್ಟೆಪ್ಪಲ್ಲಿ ನಮ್ಗೆ ಅದು ಹೆಲ್ಪ್ ಆಗುತ್ತೆ ಅಂತ ಅನಿಸ್ತು. ಸೊ ಹಾಗಾಗಿ ನಾವು ಪ್ರತಿಯೊಂದು ಕೆಲಸನೂ ಮಾಡಬೇಕಾದಾಗ ಒಂದು ನ್ಯೂಮರಾಲಜಿನ ಯೂಸ್ ಮಾಡ್ಕೊಂಡ್ರೆ ಚೆನ್ನಾಗಿ ಪಿಕಪ್ ಆಗುತ್ತೆ, ಅದ್ರ ಜೊತೆಗೆ ನಾವು ಮುಂದೆನೂ ಬರ್ತೀವಿ. ಓಕೆ, ನೀವೊಂದು ಒಳ್ಳೆ ಮಾತು ಹೇಳಿದ್ರಿ. ನ್ಯೂಮರಾಲಜಿ ನಾವು ಹುಟ್ಟಿದಾಗಿನಿಂದಲೇ ಆರಂಭ ಆಗುತ್ತೆ. ಹುಟ್ಟಿದಂಥ ದಿನಾಂಕ, ಹುಟ್ಟಿರೋಂಥ ಸಮಯ ಎಲ್ಲವೂ ಕೂಡ ಸಂಖ್ಯೆಗಳ ಮೇಲೆ ಅವಲಂಬಿತ ಆಗಿರುವಂಥದ್ದು. ಇನ್ನೊಂದು ವಿಚಾರ ನಾವು ವೀಕ್ಷಕರಿಗೆ ತಿಳಿಸ್ಲೇಬೇಕು, ನೀವು ಕೈನಲ್ಲಿ ಕೂಡ ನಂಬರ್ 33 ಅನ್ನೋದನ್ನ ಹಾಕಿಸ್ಕೊಂಡಿದ್ದೀರಿ. ಸೊ ಇದು ನಮ್ಮ ಲಕ್ಕಿ ನಂಬರ್, ಅದಕ್ಕೋಸ್ಕರ ಹಾಕಿಸ್ಕೊಂಡಿದ್ದೀವಿ. ಲಕ್ಕಿ ನಂಬರ್ ಅಂತ, ಓಕೆ 33. ಸೊ ಹಂಗಾಗಿ ನಿಮ್ ದೇಹದಲ್ಲೇ ಇದ್ದು ಬಿಡ್ಲಿ ಆ ಒಂದು ಸಂಖ್ಯೆ ಅಂತ. ಹೌದು, ಇದು ಕನಕದಾರ ಸ್ತೋತ್ರದಲ್ಲಿ ನಮ್ಮ ಶಂಕರಾಚಾರ್ಯರು ಕೂಡ ಹೇಳಿದ್ದಾರೆ, 33 ಅಂದ್ರೆ ಲಕ್ಷ್ಮೀ ಕಟಾಕ್ಷ ಅಂತ ಹೇಳ್ಬಿಟ್ಟು. ಹಂಗಾಗಿ ನಮ್ಮ 33 ನನ್ನ ಲಕ್ಕಿ ನಂಬರ್. ಓಕೆ, ಸೊ ತುಂಬಾ ಒಳ್ಳೆ ವಿಚಾರಗಳನ್ನ ನೀವು ಹೇಳ್ತಾ ಇದ್ದೀರಾ, ಅಂಡ್ ತುಂಬಾ ಇನ್ವಾಲ್ವ್ ಆಗ್ಬಿಟ್ಟಿದ್ದೀರಾ ಅಂತ ಸಂಖ್ಯಾವಸ್ತು ಜ್ಯೋತಿರ್ವಿಜ್ಞಾನದಲ್ಲಿ. ಓಕೆ, ಸಾರಿಕಾ ಅವರೇ, ನಿಮ್ಗೆ ಹೇಗೆ ಇಂಟ್ರೆಸ್ಟ್, ಮುಂಚೆಯಿಂದನೂ ಇತ್ತ ಅಥವಾ ನಿಮ್ಮ ಯಜಮಾನರು ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ರ ಅಥವಾ ನೀವೇ ನೋಡಿ ಅವ್ರಿಗೆ ಹೇಳಿದ್ರ ಗುರುಜಿ ಅವ್ರ ಬಗ್ಗೆ? ಆಕ್ಚುಲಿ ನಾನು ನೋಡಿದ್ಮೇಲೆ ಅವ್ರಿಗೂ ಹೇಳಿದ್ದು, ಅವ್ರ ಮುಖಾಂತರ ಅವ್ರು ಫಾಲೋ ಆದ್ರು. ಅವ್ರು ಫಾಲೋ ಆದ್ಮೇಲೆ ನಾನು ಅವ್ರ ತರ ನಂಬರ್ ಸ್ಟಾರ್ಟ್ ಮಾಡಿದ್ದೆ. ನಾನು ಸುಮ್ನೆ ನೋಡ್ತಾ ಇದ್ದೆ ಅಷ್ಟೇ, ಅವ್ರು ಪೂರ್ತಿಯಾಗಿ ಫಾಲೋ ಆಗಿದ್ದವರು ಅವರಿಂದ ಮತ್ತೆ ಈಗ ನಾನು ಕೂಡ ಕಾಣಿಸ್ತೀನಿ. ಓಕೆ, ಮೊದಲನೇದಾಗಿ ನೋಡಿದ್ ನೀವೇ ಆದ್ರೂ ಕಂಪ್ಲೀಟ್ ಆಗಿ ಫಾಲೋ ಮಾಡಿದ ಅರವಿಂದ್ ಅವರು ಅಂತ. ಓಕೆ, ನಿಮ್ಗೆ ಅರವಿಂದ್ ಅವರ ಒಂದು ಇಂಟ್ರೆಸ್ಟ್ ಹೆಂಗ್ ಅನ್ನಿಸ್ತು ನಿಮ್ಗೆ? ಇವ್ರು ಜಾಸ್ತಿ ಫಾಲೋ ಮಾಡ್ತಿದ್ದಾರೆ ಅಥವಾ ಇವ್ರು ಮಾಡ್ತಿರೋದು ಕರೆಕ್ಟ್ ಇದೆ ಅಂತ ಅನ್ನಿಸ್ತಿದ್ಯಾ? ಹೇಗೆ ಮಾಡ್ತಿದ್ದಾರೆ ಜಾಸ್ತಿನೇ ಅನ್ನಿಸ್ತು, ಆದ್ರೆ ಅದರಿಂದ ಒಳ್ಳೇದಾಗ್ಬೇಕಾದ್ರೆ ಫಾಲೋ ಮಾಡೋದ್ರ ತಪ್ಪೇನಿಲ್ವಲ್ಲ, ಒಳ್ಳೇದಾಗ್ತಿದೆ ಅಂತಾನೆ ಫಾಲೋ ಮಾಡ್ತಿದ್ದಾರೆ. ಹಂಗಾಗಿ ಬಹಳ ಸಂತೋಷ. ಗುರುಜಿ ಅವ್ರನ್ನ ಯಾವಾಗ ಭೇಟಿ ಮಾಡಿದ್ರಿ ನೀವು? ನಾವು 3 ಇಯರ್ಸ್ ಬ್ಯಾಕ್ ಭೇಟಿ ಮಾಡಿದ್ವಿ ಮೇಡಮ್. ಅವಾಗಿಂದ ಅವ್ರನ್ನ ಮೊದಲು ಅದಕ್ಕೆ ಮುಂಚೆ ಟಿವಿನಲ್ಲಿ ನೋಡ್ತಾ ಇದ್ದೆ, ಬಟ್ ಅವ್ರನ್ನ ಮೀಟ್ ಆಗ ಒಂದು ಇದು ಬಂದಿರಲಿಲ್ಲ. ನನ್ನ ಮಗ ಹುಟ್ಟಿದ ಮೇಲೆ ಅವ್ರನ್ನ ಮೀಟ್ ಆಗಿದ್ದೆ ಹೆಸರಿಗೋಸ್ಕರ. ಅದರ ನಂತರ ಅವರು ನಮ್ಮ ಮಗಳದ ಹೆಸರು ಕೂಡ ಚೇಂಜ್ ಮಾಡಿಕೊಟ್ರು. ಸೊ ಆಮೇಲೆ ನಮ್ಮಲ್ಲಿ ಕೂಡ ಸ್ವಲ್ಪ ಫ್ಯಾಮಿಲಿ ತೊಂದರೆ ಇರುತ್ತಲ್ವ, ಹಾಗಾಗಿ ಅವರು ಫ್ಯಾಮಿಲಿಗೆ ಟೋಟಲ್ ನೇಮ್ ಚೇಂಜ್ ಮಾಡಿದ್ರು. ಅದು ವಿತೌಟ್ ಎಕ್ಸ್ಪೆಕ್ಟಿಂದನೂ ಮಾಡಿದ್ರು ಅವೇ, ಅವ್ರು ನಮ್ಮಿಂದ ಅವ್ರು ಏನೂ ತೊಗೊಂಡಿರಲಿಲ್ಲ. ಸೊ ಹಾಗೆ ಮಾಡಿಕೊಟ್ರು. ಸೊ ಹಂಗಾಗಿ ನಾನು ಅವರು ಫಾಲೋ ಮಾಡ್ತಾ ಇದ್ದೀನಿ. ಸೊ ನೀವು ಸಂಖ್ಯಾವಸ್ತು ಜ್ಯೋತಿರ್ವಿಜ್ಞಾನವನ್ನು ಅದರಲ್ಲೂ ಕೂಡ ಜಯ ಶ್ರೀನಿವಾಸನ್ ಗುರುಜಿಯವ್ರ ಮಾರ್ಗದರ್ಶನದಲ್ಲಿ ಆರಂಭ ಮಾಡಿದ ತಕ್ಷಣ, ಅಂದ್ರೆ ಫಾಲೋ ಮಾಡೋದಕ್ಕೆ ಆರಂಭ ಮಾಡಿದ ಮೇಲೆ ಏನೆಲ್ಲ ಬದಲಾವಣೆಗಳಾಯ್ತು ತಿಳ್ಕೊಬೋದಾ? ಮೇಡಮ್, ನಾವು ಮೊದಲು ನ್ಯೂಮರಾಲಜಿನ ನೋಡ್ತಾ ಬಂದಾಗ ಮೊದಲು ಇದು ನಡೀತಾ ನಡೀತಾ ಅನ್ಸಾಯ್ತು. ಒಂದೆರಡು ದಿನ ಅದನ್ನ ಅಬ್ಸರ್ವ್ ಮಾಡ್ತಾ ಹೋದ್ವಿ, ನಾವು ಯಾವ ಟೈಮಲ್ಲಿ ಬಿಡ್ತೀವಿ, ಯಾವ ಟೈಮಲ್ಲಿ ಬರ್ತೀವಿ, ಯಾವ್ದನ್ನ ಪರ್ಚೇಸ್ ಮಾಡ್ತೀವಿ, ಎಷ್ಟು ಬರುತ್ತೆ, ಎಷ್ಟು ಹೋಗುತ್ತೆ. ಸೊ ಈ ತರ ಎಲ್ಲ ಕಲೆಕ್ಟೆಡ್ ಮಾಡಿದಾಗ ನಮಗೆ ಜಾಸ್ತಿ ನೆಗೆಟಿವೇ ಇದ್ದವು. ಸೊ ನ್ಯೂಮರಾಲಜಿ ಫಾಲೋ ಮಾಡಿದಾಗ ನಾನು ಒಂದು ನಂಬರ್ ನನ್ನ ಲಕ್ಕಿ ನಂಬರ್ ಯೂಸ್ ಮಾಡಿಕೊಂಡಾಗ ಸೊ ಅದು ನನಗೆ ಕೊಡೋದು ಲಕ್ಕಿ ಆಗಿರುತ್ತೆ, ತಗೊಳ್ಳೋದು ಲಕ್ಕಿ ಆಗಿರುತ್ತೆ. ಸೊ ಹಾಗಾಗಿ ನಮಗೆ ಆಟೋಮೆಟಿಕ್ ಆಗಿ ಪ್ರೋಗ್ರೆಸ್ ಬರುತ್ತೆ. ನಾವು ಮೊದಲು ಗುರುಜಿಯವ್ರನ್ನ ಫಾಲೋ ಮಾಡಿದ್ದೆ, ಆ ಒಂದು ವಿಷಯನ ಕಲ್ತ್ಕೊಂಡು ನೋಡ್ಬಿಟ್ಟು ಅದನ್ನ ಎಕ್ಸ್ಪೆರಿಮೆಂಟ್ ಮಾಡಿದೆ, ಆಮೇಲೆ ಅದನ್ನ ಫಾಲೋ ಮಾಡ್ತಾ ಬಂದೆ. ಓಕೆ, ಇಷ್ಟೊಂದು ತಿಳ್ಕೊಂಡಿದ್ದೀರಾ, ಗುರುಜಿಯವರ ನೇತೃತ್ವದಲ್ಲಿ ನಡೆಯುವಂತಹ ಕ್ಲಾಸಸ್ ಅಲ್ಲಿ ಅಟೆಂಡ್ ಮಾಡಿದ್ದೀರಾ? ಕ್ಲಾಸಸ್ ಹೋಗೋಕೆ ಟ್ರೈ ಮಾಡ್ತಾ ಇದ್ದೀನಿ ಮೇಡಮ್, ಸಿಗ್ತಾ ಇಲ್ಲ ಟೈಮು. ಅವರು ನಮಗೆ ಸಿಗ್ತಾ ಇಲ್ಲ ಟೈಮು, ಹೋಗಕ್ ಆಗ್ತಾ ಇಲ್ಲ, ಹೋಗ್ಬೇಕು, ಅದನ್ನು ಹೋಗ್ಬೇಕು. ಬುಕ್ಸ್ ತಗೊಂಡಿದ್ದೀನಿ, 4 ಬುಕ್ಸ್ ತಗೊಂಡಿದ್ದೀನಿ, ಗುರುಜಿಯವರ 4 ಬುಕ್ಸ್ ತಗೊಂಡಿದ್ದೀನಿ. ಸಂಖ್ಯಾವಸ್ತು ಜ್ಯೋತಿರ್ವಿಜ್ಞಾನ ಬುಕ್ಸ್ ತಗೊಂಡಿದ್ದೀನಿ, ಜ್ಯೋತಿರ್ವಿಜ್ಞಾನ ತಗೊಂಡು ಜ್ಯೋತಿಷ ಬುಕ್ಸ್ ತಗೊಂಡಿದ್ದೀನಿ, ವಾಸ್ತು ಬುಕ್ ತಗೊಂಡಿದ್ದೀನಿ. ಓಕೆ, ಓದಿದ್ದೀರಾ? ಓದ್ತಾ ಇದ್ದೀನಿ ಮೇಡಮ್, ಬುಕ್ಸ್ ಎಲ್ಲ ಓದ್ತಾ ಇದ್ದೀನಿ. ನಮ್ಮ ಕುಟುಂಬದಲ್ಲಿ ಯಾರ್ಯಾರು ಹುಟ್ಟುತ್ತಾ ಇದ್ದಾರೆ ಅವ್ರೆಲ್ಲರೂ ಡೇಟ್ ಆಫ್ ಬರ್ತ್ಗಳನ್ನ ಗುರುಜಿ ಯಾವ ಥರ ಹೇಳ್ಕೊಟ್ಟಿದ್ದಾರೆ ಆ ಥರ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ತಾ ಎಲ್ಲ ನೋಡ್ತಾ, ಅವ್ರಿಗೂ ತಪ್ಪು ಹೇಳಲಾರ್ದೆ ಗುರುಜಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಸಜೆಷನ್ ತಗೊಳ್ರಿ, ಯಾಕಂದ್ರೆ ನಾವೇ ಎಲ್ಲ ಹೇಳಬಾರ್ದು. ಸೊ ನಮಗೂ ಅಷ್ಟೊಂದು ಜ್ಞಾನ ಇಲ್ವಲ್ಲ, ಇನ್ನು ಕಲಿತಾ ಇದ್ವಿ. ಚಿಕ್ಕ ಪುಟ್ಟದ ಮಾತ್ರ ಹೇಳ್ತಾ ಇರ್ತೀವಿ, ಲಕ್ಕಿ ಟಿಪ್ಸ್ ಜನರಲ್ಲಿ ಲಕ್ಕಿ ಟಿಪ್ಸ್ ಅವೆಲ್ಲ ಹೇಳ್ತೀವಿ, ಅದನ್ನ ಬಿಟ್ಟು ಇನ್ನು ಜಾಸ್ತಿ ಡೀಪ್ ಆಗಿ ಏನು ಹೇಳಿಲ್ಲ ಮೇಡಮ್. ಕಲಿತಾ ಇದ್ದೀನಿ, ಅವ್ರಿಗೆ ಹೇಳ್ತಾ ಇದ್ದೀನಿ, ಗುರುಜಿ ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿಸ್ತಾ ಇದ್ದೀನಿ. ಇದಕ್ಕೆ ಮುಂಚೆ ನಮ್ಮ 4 ಜನ ಸ್ನೇಹಿತರು ಕೂಡ ಪರಿಚಯ ಮಾಡಿಕೊಟ್ಟಿದ್ದೀನಿ, ಅವ್ರಿಗೂ ಅವ್ರ ಮಕ್ಕಳಿಗೆ ಹೆಸರನ್ನೆಲ್ಲ ಇಟ್ಕೊಟ್ಟಿದ್ದಾರೆ, ಅವ್ರಿಗೂ ಚೆನ್ನಾಗಾಗ್ತಾ ಇದೆ. ಓಕೆ, ನೀವು ಏನ್ ಒಳ್ಳೆತನ ಕಂಡಿದ್ರಿ, ಸೊ ನಿಮ್ ಸ್ನೇಹಿತರಿಗೂ ಕೂಡ ತಿಳಿಸ್ಕೊಡ್ತಾರೆ. ಸಾರಿಕಾ ಅವರೇ, ಇನ್ನು ನೀವು ನಿಮ್ಮ ಸ್ನೇಹಿತರಿಗೆ ಸಂಬಂಧಿಕರಿಗೆ ಈ ವಿಚಾರವಾಗಿ ಏನಾದ್ರೂ ತಿಳಿಸ್ಕೊಟ್ಟಿದ್ದೀರಾ ಅಂತ? ತಿಳಿಸ್ತಾನೆ ಇದೀನಿ ಮೇಡಮ್, ಅವರು ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ, ಹೇಳ್ತಾ ಇದ್ದೀನಿ ಮಕ್ಕಳಿಗೆಲ್ಲ, ನಾವು ಫಾಲೋ ಮಾಡ್ತಾ ಇದ್ದೀವಿ. ಓಕೆ, ಸೊ ಇವತ್ತಿನ ಮಕ್ಕಳೇ ನಾಳೆನ ನಮ್ಮ ದೇಶದ ಆಸ್ತಿ ಅಂತ ಹೇಳ್ಬೋದು. ಸೊ ಮಕ್ಕಳು ಚೆನ್ನಾಗಾಯ್ತು ಅಂದ್ರೆ ತಂದೆ ತಾಯಿಗೆ ನೀನು ಬೇಡ ಅಷ್ಟೇ ಸಾಕು ಅನ್ನೋಂಥ ರೀತಿ. ಆಲ್ ರೈಟ್, ಈಗ ವೇದಿಕ ವಾಸ್ತು ಕಿಟ್ನ ಬಗ್ಗೆ ಯಾವಾಗ ನಿಮ್ಗೆ ಮಾಹಿತಿ ಸಿಕ್ತು, ಎಷ್ಟು ದಿನಗಳಾಯ್ತು ತಮ್ಮ ಮನೆಯಲ್ಲಿ ಅಳವಡಿಸ್ಕೊಂಡು? ಈಗ ಮುಂಚೆ ದಿನಾಲು ಗುರುಜಿಯವ್ರ ಪ್ರೋಗ್ರಾಮ್ ನೋಡಬೇಕಾದಾಗ ವೇದಿಕ ವಾಸ್ತು ಬಗ್ಗೆ ಹೇಳ್ತಾ ಇದ್ರು. ಸೊ ಅದನ್ನ ಸ್ವಲ್ಪ ದಿನ ಬಿಟ್ಟು ತಗೊಳ್ಳೋಣ ಅಂತ ಪೆಂಡಿಂಗ್ ಇಟ್ಟಿದ್ವಿ, ಈಗ 1 ಇಯರ್ ಬ್ಯಾಕ್ ತಗೊಂಡಿದ್ವಿ. ಸೊ ಅವಾಗಿಂದ ಸ್ವಲ್ಪ ಮನೆಯಲ್ಲಿ ಸ್ವಲ್ಪ ಚೇಂಜಸ್ ಎಲ್ಲ ಕಾಣ್ತಾ ಇದೆ,
ಆರೋಗ್ಯದಲ್ಲಿ ಸಮಸ್ಯೆ ಮತ್ತೆ ವಾಸ್ತು ದೋಷ ನಮ್ಮ ಮನೆಯಲ್ಲಿ ಯಾವ ಥರ ನೆಗೆಟಿವ್ ಇರೋ ಆಕ್ಟಿವಿಟೀಸ್ ಇರ್ತದೆ ಅದೆಲ್ಲ ಸ್ವಲ್ಪ ನಲಿಫೈ ಆಗ್ತಾ ಇದೆ. ಸೊ ಹಾಗಾಗಿ ನನಗೆ 1 ಇಯರಿಂದ ಅದನ್ನ ಅಳವಡಿಸಿದ್ದೀನಿ ಮೇಡಮ್. ಚೆನ್ನಾಗಾಗ್ತಾ ಇದೆ. ಸೊ ಸಮಸ್ಯೆಗಳೇನಿತ್ತು ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಕಡಿಮೆ ಆಗ್ತಾ ಇದೆ. ಈಗ ಜಯ ಶ್ರೀನಿವಾಸನ್ ಗುರುಜಿ ಅವರ ಒಂದು ವಾಸ್ತು ವಿಚಾರಗಳಿಗೂ ಬೇರೆ ವಾಸ್ತು ಪರಿಹಾರಗಳಿಗೂ ಯಾವ ರೀತಿ ಒಂದು ಡಿಫ್ರೆನ್ಸ್ ಇದೆ ಅಂತ ನಿಮಗೆ ಅನ್ಸುತ್ತೆ? ಬೇರೆದಕ್ಕೆ ಗುರುಜಿ ಅವ್ರು ಕಂಪೇರ್ ಮಾಡಿದ್ರೆ ನಾನು ಮೊದಲೇ ಹೇಳ್ದಲ್ಲ ಮೇಡಮ್, ಟ್ರೆಡಿಷನಲ್ ಟೆಕ್ನಾಲಜಿನ ಯೂಸ್ ಮಾಡ್ತಾ ಇದಾರೆ ಅವರು. ಯಾಕಂದ್ರೆ ಎಲ್ಲವೂ ಮ್ಯಾಜಿಕ್ ಆಗಬಾರ್ದು, ಲಾಜಿಕಲ್ ಇರಬೇಕಲ್ವಾ? ನೋಡಿದ್ರೆ ನಂಬಬೇಕು, ನಂಬಿದ್ದನ್ನ ನಾವು ಒಪ್ಪಬೇಕು. ಅದಕ್ಕೋಸ್ಕರ ನಾನು ಗುರುಜಿ ಅವ್ರದ್ದನ್ನೇ ಜಾಸ್ತಿ ಯೂಸ್ ಮಾಡ್ತೀನಿ, ಅವ್ರನ್ನೇ ಫಾಲೋ ಮಾಡ್ತೇನೆ. ಬೇರೆಯವ್ರನ್ನ ಕೇಳ್ಬಿಟ್ಟು ಸುಮ್ಮನೆ ಹೇಳೋದು ಅದು ಚೆನ್ನಾಗಿರಲ್ಲ. ಓಕೆ ಸಾರಿಕಾ ಅವರೇ, ಇನ್ನು ಮನೆಯ ಸಾರಥಿ ಒಂದು ಹೆಣ್ಮಗಳು ಅಂತಾನೆ ಹೇಳ್ಬೋದು. ಸೊ ನೀವು ವೇದಿಕೋಸ್ತು ಬಂದಾದ್ಮೇಲೆ ಏನೆಲ್ಲ ಬದಲಾವಣೆಗಳನ್ನ ನೋಡಿದಿರಾ ಅಂತ, ನಿಮ್ಗೆ ನಿಮ್ಮ ಅರಿವಿಗೆ ಬಂದಂತಹ ಬದಲಾವಣೆಗಳು, ಮಕ್ಕಳಲ್ಲಿ ಎಜುಕೇಶನ್ ಆಗಿರ್ಬೋದು ಅಥವಾ ಆರೋಗ್ಯ ಸಮಸ್ಯೆ, ಇನ್ನು ವಿಶೇಷವಾಗಿ ಎಲ್ರಿಗೂ ಬೇಕಾಗಿರುವಂತದ್ದು ಲಕ್ಷ್ಮಿಯ ಕೃಪೆ, ಸೊ ಆರ್ಥಿಕ ಪರಿಸ್ಥಿತಿ, ಹೇಗ್ ಬದಲಾವಣೆಯನ್ನ ಕಾಣ್ತಾ ಇದೆ? ಎಲ್ಲ ಸ್ವಲ್ಪ ಸ್ವಲ್ಪ ಬದಲಾವಣೆ ಆಗ್ತಾನೆ ಇದೆ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಮ್ಮಿಬ್ಬರ ದಾಂಪತ್ಯ ಜೀವನದಲ್ಲಿ ಆದಷ್ಟು ಸುಧಾರಣೆ ಬಂದಿದೆ. ಕಡೆ ಟೈಮಲ್ಲಿ ಇದ್ದೇ ಇರುತ್ತಲ್ವ, ಅವೆಲ್ಲ ಸ್ವಲ್ಪ ಸಮಸ್ಯೆಗಳು ಕಡಿಮೆ ಆಗ್ತಾ ಇದಾವೆ. ಮಕ್ಕಳು ಕೂಡ ಚೆನ್ನಾಗಿ ಓದ್ತಾ ಇದ್ದಾರೆ. ಆರ್ಥಿಕ ಸ್ಥಿತಿ ಕೂಡ ಸ್ವಲ್ಪ ಸ್ವಲ್ಪ ಕ್ಯೂರ್ ಆಗ್ತಾ ಇದೆ. ಸೊ ಒಟ್ಟಾರೆಯಾಗಿ ವೇದಿಕ ವಸ್ತುಕಿತ್ತು ಎಲ್ಲ ಸಮಸ್ಯೆಗಳಿಗೂ ಒಂದ್ ರೀತಿ ಪರಿಹಾರವನ್ನ ನೀಡ್ತಾ ಇದೆ ಅಂತ. ಇದೆಲ್ಲ ಆದ್ಮೇಲೆ ಒಂದು ವಿಚಾರ ನಮ್ಮೆಲ್ಲರಿಗೂ ಬೇಕಾಗಿರುವಂತದ್ದು, ನೆಮ್ಮದಿಯ ನಿದ್ದೆ ಮಾಡ್ಬೇಕು ಅಂತಂದ್ರೆ ನಮ್ಮ ಪ್ರತಿನಿತ್ಯದ ಜೀವನ ಏನಿರುತ್ತೆ, ಒಂದು ಸುಖ ಶಾಂತಿಯಿಂದ ಕೂಡಿರ್ಬೇಕು, ಸಂತೋಷ ಇರಬೇಕು ಮನೆಯಲ್ಲಿ, ಮಕ್ಕಳ ಮುಖದಲ್ಲಿ ನಗು ಇರಬೇಕು. ಸೊ ಮನೆಯ ಯಜಮಾನಗೆ ಧೈರ್ಯ ಇರಬೇಕು, ಸೊ ಕೆಲಸ ಮಾಡುವಂತಹ ಶಕ್ತಿ ಇರಬೇಕು ಅನ್ನೋಂಥದ್ದು. ನೆಮ್ಮದಿ ಯಾವ ರೀತಿಯಾಗಿ ಸಿಕ್ಕಿದೆ ವೇದಿಕ ವಸ್ತುಕಿಟ್ಟಿಂದ? ನೆಮ್ಮದಿ ಮೇಡಮ್ ಅದು ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ಮೇಡಮ್. ಈಗ ನಾವು ಒಂದನ್ನ ಮನೆಯಲ್ಲಿ ತಂದು ಅದನ್ನ ಯೂಸ್ ಮಾಡ್ತಾ ಇದೀವಿ ಅಂದ್ರೆ, ಸೊ ಅದರಿಂದ ನಮಗೆ ಪಾಸಿಟಿವ್ ಬರ್ತಾ ಇದೆ ಅಂತ ನಾವು ಅದನ್ನ ಡೇ ಬೈ ಡೇ ಅಬ್ಸರ್ವ್ ಮಾಡ್ತಾ ಹೋದ್ರೆ ಸೊ ಅದು ಆಟೋಮೆಟಿಕ್ ಆಗಿ ಗೊತ್ತಾಗುತ್ತೆ. ಸೊ ಖುಷಿ, ನೆಮ್ಮದಿ, ಸಂತೋಷ ಎಲ್ಲವೂ ಕೂಡ ನೆಲೆಸಿದೆ ಗುರುಜಿ ಅವರ ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಪಡ್ಕೊಂಡಂತಹ ವೇದಿಕ ವಸ್ತು ಕಿಟ್ಟಿನ ಅಂತ ಹೇಳ್ಬೋದು. ಈಗ ನೀವು ನಿಮ್ಮ ಸ್ನೇಹಿತರಿಗೆ, ಬಂಧು ಬಳಗದವರಿಗೆ, ನೋಡ್ತಾ ಇರುವಂತಹ ವೀಕ್ಷಕರಿಗೆ ವೇದಿಕ ವಾಸ್ತು ಕಿಟ್ ನ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ವೇದಿಕ ವಾಸ್ತು ಕಿಟ್ ಮನೇಲಿ ಇರ್ತಕ್ಕಂತ ನೆಗೆಟಿವ್ ವೈಬ್ರೇಷನ್ಸ್ ನ ಕಡಿಮೆ ಮಾಡುತ್ತೆ, ನೆಮ್ಮದಿಯನ್ನ ಕೊಡುತ್ತೆ, ಜೊತೆಗೆ ಅಭಿವೃದ್ಧಿನ ಕೊಡುತ್ತೆ. ಮಕ್ಕಳಿಗೆ ಓದ್ನಲ್ಲಿ ತೊಂದರೆ ಇರ್ಬೋದು, ಮನೆಯಲ್ಲಿ ದೊಡ್ಡವರಿಗೆ ಆರೋಗ್ಯದಲ್ಲಿ ಸಮಸ್ಯೆಗಳು ಇರ್ಬೋದು, ಎಲ್ಲವನ್ನ ಅದು ಈಸಿಯಾಗಿ ಕಡಿಮೆ ಆಗುತ್ತೆ. ಆಮೇಲೆ ಅದು ಬಂದ್ಬಿಟ್ಟು ನಮಗೆ ದಿನ ದಿನ ನಾವು ಅದನ್ನ ಯೂಸ್ ಮಾಡ್ತಾ ಹೋದಂಗೆಲ್ಲ, ಅದನ್ನ ಅಬ್ಸರ್ವ್ ಮಾಡ್ತಾ ಹೋದಂಗೆಲ್ಲ ಕೆಲವೊಂದು ಬದಲಾವಣೆ ನಮಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಅದನ್ನ ಪ್ರತಿಯೊಬ್ಬರು ಅಳವಡಿಸ್ಕೋಬೇಕು ಮನೆಯಲ್ಲಿ, ಅದು ಒಳ್ಳೇದಾಗುತ್ತೆ. ಸೊ ಒಟ್ಟಾರೆಯಾಗಿ, ಸೊ ಎಲ್ಲ ಮನೆಯ ಸಮಸ್ಯೆಗಳಿಗೆ ಇರುವಂತ ಏಕೈಕ ರಾಮಬಾಣ ಅಂತಂದ್ರೆ ಜಯ ಶ್ರೀನಿವಾಸನ್ ಗುರುಜಿ ಅವರ ವೇದಿಕ ವಸ್ತು ಕಿಟ್ ಅಂತ. ಬಹಳಾನೇ ಖುಷಿ ಆಯ್ತು ತಮ್ಮ ಮನೆಗೆ ನಮ್ಮನ್ನ ಕರೆದು ನಿಮ್ಮ ಅಭಿವೃದ್ಧಿಯ ವಿಚಾರಗಳನ್ನ, ವೇದಿಕ ವಸ್ತು ಕಿಟ್ ಬಂದ ಮೇಲೆ ನಿಮ್ಮ ಮನೆಯಲ್ಲಿ ಆದಂತಹ ಬದಲಾವಣೆಗಳನ್ನ ನಮ್ಮ ಜೊತೆನಲ್ಲಿ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಮನೆಯ ಹಾಗೂ ವ್ಯಾಪಾರ ಕೇಂದ್ರದಲ್ಲಿರುವಂತಹ ವಾಸ್ತು ದೋಷಗಳ ನಿವಾರಣೆಗಾಗಿ ಜಯ ಶ್ರೀನಿವಾಸನ್ ಗುರುಜಿಯವರ ವೇದಿಕ ವಾಸ್ತು ಕಿಟ್ ಅನ್ನು ಈ ಕೂಡಲೇ ತಮ್ಮ ಒಂದು ಕೇಂದ್ರದಲ್ಲಿ ಅಳವಡಿಸಿಕೊಂಡು ಸಮಸ್ಯೆಗಳಿಂದ ದೂರಾಗಿ. ಆರ್ಡರ್ ಮಾಡೋದಕ್ಕಾಗಿ ಕೆಳಕಂಡಂತಹ ದೂರವಾಣಿ ಸಂಖ್ಯೆಗೆ ಈ ಕೂಡಲೇ ಕರೆ ಮಾಡಿ.